ಇದಕ್ಕೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟದೆ. ಔಷಧಿ ತಗೊಳ್ಳೋರು ಯಾರಪ್ಪ? ಮಕ್ಕಳು ಕೇಳಿದ್ರೆ ತಗೊಳ್ತಾರ? ಒಂದು ತಿಂಗಳಿಗೆ ಏನಮ್ಮ ಡಾಕ್ಟ್ರೆ, ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಆಯ್ತದೆ, ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ, ಯಾರು ತಗೊಳ್ಳೋರು ಯಾರು? ಅನೇಕ ಜನ ಮಕ್ಕಳುಗಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳಲ್ಲ, ನೋಡ್ಕೋತಾರ? ಬಹಳ ಕಡಿಮೆ ನೋಡ್ಕೊಳ್ಳೋರು, ನೋಡ್ಕೊಳ್ಳೋದೇ ಇಲ್ಲ ಅಂತ ಹೇಳಲ್ಲ, ನೋಡ್ಕೊಳ್ಳೋರು ಕಡಿಮೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಅವ್ರಿಗೆ ಇವೆಲ್ಲ ಅನುಕೂಲಗಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದದ ಬಲದಿಂದ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ. ಯಾರು ಏನೇ ಟೀಕೆ ಮಾಡಲಿ, ಟೀಕೆ ಬಹಳ ಮಾಡ್ತಾರೆ, ಆ ಟೀಕೆಗಳು ರಾಜಕೀಯವಾಗಿ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಅವಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸತ್ಯನೇ ಬೇರೆ ಇರ್ತದೆ, ರಾಜಕೀಯವಾಗಿ ಆರೋಪಗಳೇ ಬೇರೆ ಇರ್ತವೆ. ಅದರಿಂದ ಸತ್ಯ ಬೇರೆ, ಆರೋಪಗಳು ಬೇರೆ. ಆರೋಪಗಳು ಯಾವಾಗಲೂ ಆರೋಪಗಳು ಅಷ್ಟೇ, ದೇ ಆರ್ ನಾಟ್ ಆಕ್ಚುಯಲ್ ಫ್ಯಾಕ್ಟ್ಸ್ ಅಲ್ಲ ಅವು. ಸೊ ಇದು ಎಲ್ಲ ಇರ್ತದೆ. ಅದೇನೇ ಇರಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಸದಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಬೇಡಿಕೆಯನ್ನು ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರ್ತದೆ. ನಿಮ್ಮ ಆಶೀರ್ವಾದ ಇದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಹೇಳ್ತಾ ಇವತ್ತು ಕಾಗಿನೆಲೆ ಗುರುಪೀಠದ ವತಿಯಿಂದ ಎಲ್ಲ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಎಮ್ ಎಲ್ ಎಗಳಿಗೆ ಮತ್ತು ಬೇರೆ ಎಮ್ ಎಲ್ ಎಗಳಿಗೂ ಕೂಡ ಸನ್ಮಾನ ಗೌರವವನ್ನು ಮಾಡಿದ್ದಾರೆ, ನನಗೂ ಗೌರವಿಸಿದ್ದಾರೆ. ಅದರಿಂದ ಕಾಗಿನೆಲೆ ಗುರುಪೀಠದವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾಮೀಜಿ ಕುರುಬರು ಸಂಘದವರು ಮಾಡಿರೋದು ಓಕೆ, ಕುರುಬರು ಸಂಘದವ್ರಿಗೂ ಕೂಡ ಧನ್ಯವಾದಗಳು. ತಾಲೂಕು ಕುರುಬರು ಸಂಘದವರು ರಾಜಕೀಯಕ್ಕೆ ಬಂದು 50 ವರ್ಷಗಳಾಯ್ತು. 1972-73 ನಾನು ರಾಜಕೀಯಕ್ಕೆ ಬಂದೆ. ಸೊ 50 ವರ್ಷಗಳಿಗಿಂತ ಹೆಚ್ಚಾಗಿದೆ. ತಾಲೂಕು ಬೋರ್ಡ್ ಮೆಂಬರ್ ಆದದ್ದು 1978. ಅಂದರೆ ಅವತ್ತು ಜನತಾ ಪಾರ್ಟಿನಲ್ಲಿದ್ದೆ, ಇವರು ಜನತಾ ಪಾರ್ಟಿನಲ್ಲಿದ್ದರು, ಶಿವಸ ಅವರೆಲ್ಲ ಜನತಾ ಪಾರ್ಟಿ. ಆಮೇಲೆ ಜನತಾ ಪಾರ್ಟಿ ಜನತಾ ದಳ ಆಗಿ ಆಮೇಲೆ JDU JDS ಆಗಿ ನಾನು ನನ್ನನ್ನು JDS ನಿಂದ ತೆಗೆದ ಎಕ್ಸ್ಪೆಲ್ ಮಾಡ್ಬಿಟ್ಟು ಅವ್ರಿಗೆ ಆಮೇಲೆ ಸ್ವಾಗತ ಮಾಡಿ ಸನ್ಮಾನ ಮಾಡಿ. ಏಯ್ ಸಿಳ್ವಡೆಗೆ ಇದೇನು ಸಿನಿಮಾ ಥಿಯೇಟರ? ಆಮೇಲೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು ದೇವೇಗೌಡ, JDSನಿಂದ ಉಚ್ಚಾಟನೆ 2005. ಆ ಉಚ್ಚಾಟನೆ ಮಾಡಿದ ಮೇಲೆ ಅನಿವಾರ್ಯವಾಗಿ ಕಾಂಗ್ರೆಸ್ ಸೇರ್ಬೇಕಾಗಿ ಬಂತು. ಆ್ಯಕ್ಚುಲಿ ನನಗೆ ಸತ್ತೋಗ್ಬಿಟ್ಟಿದ್ದಾರೆ ಈಗ ಇವರು ಅಹಮದ್ ಪಟೇಲ್, ಅವರು ನನಗೆ ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಒತ್ತಾಯ ಮಾಡಿದವು. ಆಮೇಲೆ ಸೋನಿಯಾ ಗಾಂಧಿಯವ್ರು ಕರ್ಕೊಂಡೋಗಿ ಹತ್ರ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅದಾದಮೇಲೆ ವಿಶ್ವನಾಥ ರೇವಣ್ಣ ಇವರೆಲ್ಲ ಕಾಂಗ್ರೆಸ್ನಲ್ಲಿ ಇದ್ರು. ಆಗ ಅವರೆಲ್ಲ ಹೋಗಿ ಹೇಳಿದ್ರು ಕಾಂಗ್ರೆಸ್ ಮಾಡಬೇಕು. ಬಟ್ ಅಹಮದ್ ಪಟೇಲ್ ಪೀರಾನ್ ನನಗೆ ಮೊದಲು ಭೇಟಿ ಮಾಡಿ, ಸೋನಿಯಾ ಗಾಂಧಿಯವರು ಭೇಟಿ ಮಾಡಿಸಿ. ಅದೇನೇ ಇರಲಿ, ಈಗ ನಾನು ಈ ಜನರ ಈ ರಾಜ್ಯದ ಜನರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾನು ಕುರುಬರ ಜಾತಿಯಲ್ಲಿ ಹುಟ್ಟಿರೋದು ಆಕಸ್ಮಿಕ,
ಕುರುಬರು ಜಾತಿಯಲ್ಲಿ ಹುಟ್ಟಿರೋದು ಆಕಸ್ಮಿಕ. ನಿಮ್ಗೆಲ್ಲ ಹೆಮ್ಮೆ ಏನಪ್ಪ ಅಂತಂದ್ರೆ, ನಮ್ಮ ಜಾತಿಯವನೊಬ್ಬ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಅಂತ. ಆದರೆ ನಾನು ರಾಜಕೀಯವನ್ನು ಜಾತ್ಯಾತೀತವಾಗಿ ಮಾಡ್ತೀನಿ. ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಪ್ರೀತಿಸ್ತೀನಿ, ಗೌರವ ಕೊಡ್ತೀನಿ. ನಮ್ಮ ಸಂವಿಧಾನನು ಕೂಡ ಅದನ್ನೇ ಹೇಳೋದು, ನಾನು ಜಾತ್ಯಾತೀತವಾಗಿ ನಡೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಯಾವ ಸಮಾಜ, ಯಾವ ವರ್ಗಗಳು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ ಅವ್ರ ಪರವಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರ್ತೀನಿ. ಯಾರೇ ಹಿಂದುಳಿದ ಜಾತಿಗಳಿರ್ಬೋದು, ದಲಿತ ಜಾತಿಗಳಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಬೇರೆ ಜಾತಿಗಳ ಬಡವರಿರ್ಬೋದು, ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತೇನೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರಲು ಮಾಡಿದ್ದೇನೆ, ಮುಂದೇನೂ ಮಾಡ್ತೀನಿ, ಈಗಲೂ ಮಾಡ್ತಾ ಇದ್ದೇನೆ. ಈಗ ನಾವು 10 ಕೆಜಿ ಅಕ್ಕಿ ಕೊಟ್ಟರೆ ಯಾವುದಾದ್ರು ಜಾತಿ ಕೊಡ್ತಾ ಇದ್ದೀವ? 2,000 ರೂಪಾಯಿ ಕೊಟ್ಟರೆ ಮಹಿಳಾ ಯಜಮಾನಿಗೆ ಯಾವುದಾದ್ರು ಧರ್ಮದವರಿಗೆ ಜಾತಿಯವ್ರಿಗೆ ಕೊಡ್ತಾ ಇದ್ದೀವ? ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಿದ್ರೆ ಯಾವುದಾದ್ರು ಜಾತಿಯವರು ಮಾಡ್ತಾ ಇದ್ದೀವ? ಕೃಷಿ ಭಾಗ್ಯ ಮಾಡಿದ್ರೆ ಯಾವುದಾದ್ರು ಜಾತಿ ಮಾಡ್ತಾ ಇದ್ದೀವ? ಸಾಲ ಮನ್ನಾ ಮಾಡಿದ್ರೆ ಯಾವುದಾದ್ರು ಜಾತಿ ಮಾಡ್ತಾ ಇದ್ದೀವ? ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಇಂಥ ಎಂಥ ಜಾತಿಯವ್ರಿಗೆ ಮಾಡ್ತಾ ಇದ್ದೀವ? ಕ್ಷೀರಭಾಗ್ಯ ಮಾಡಿದ್ರೆ ಯಾವುದಾದ್ರು ಜಾತಿ ಮಾಡ್ತಾ ಇದ್ದೀವ? ಎಲ್ಲ ಮಕ್ಕಳಿಗೂ ಕೊಡ್ತೀವಿ, ಅಂಗನವಾಡಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಹಾಲನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಮತ್ತು ಹಿಂದುಳಿದವರು ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕಲ್ಲ. ಮುಖ್ಯವಾಹಿನಿಗೆ ಬರದೇವರೇ ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿ ಇರಲಿಕ್ಕೆ ಸಾಧ್ಯನಾ? ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ಬದುಕ್ತಕ್ಕಂಥ ಕೆಲಸ ಆಗಬೇಕು. ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ಎಲ್ಲರೂ ಹಂಚಿಕೆ ಮಾಡಿ ಬದುಕ್ತಕ್ಕಂಥದ್ದಾಗಬೇಕು. ಅದು ಭಾಳ ಮುಖ್ಯ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಾವು 5 ಗ್ಯಾರಂಟಿಗಳಿರ್ಬೋದು, ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಜನರಿಗೂ ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಮಹಿಳೆಯರಿಗೆಲ್ಲ ಫ್ರೀ ಬಸ್ ಪಾಸ್ ಮಾಡಿದ್ದೀವಿ. ಫ್ರೀ ಬಸ್ ಪಾಸ್ ಇವತ್ತಿನವರಿಗೆ ಸುಮಾರು 70 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. 70 ಕೋಟಿಗೂ ಹೆಚ್ಚು ಜನ ಪ್ರತಿ ದಿನ 50-60 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಫ್ರೀಯಾಗಿ. 50-60 ಜನ. ಅದರಿಂದ ಏನಾಗಿದೆ ಅಂತಂದರೆ ದೇವಸ್ಥಾನಗಳಿಗೆ ಹೋಗೋರು, ಆಮೇಲೆ ಟೂರಿಸಂ ಸೆಂಟರ್ಗಳಿಗೆ ಹೋಗೋರು, ಸ್ನೇಹಿತರ ಮನೆಗಳಿಗೆ ಹೋಗೋರು, ಈಗ ದಸರಾ ಉತ್ಸವ ನಡೀತಾ ಇದೆ, ದಸರಾ ಉತ್ಸವಕ್ಕೆ ಬರೋರು. ಮತ್ತೆ ಇದರಿಂದ ಏನಾಗ್ತದೆ, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಯ್ತು, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಯ್ತು, ಉದ್ಯೋಗ ಸೃಷ್ಟಿ ಆಗ್ತದೆ, ರಾಜ್ಯದ GDP ಜಾಸ್ತಿ ಆಗ್ತದೆ, ರಾಜ್ಯದ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗ್ತದೆ. ಸೊ ಇದರಿಂದ ಆರ್ಥಿಕವಾಗಿ ಯಾರ್ಯಾರು ದುರ್ಬಲರಾಗಿದ್ದಾರೆ ಅವ್ರ ಜೊತೆಗೆ ಈಗ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಗ್ಯಾರಂಟಿಗಳನ್ನು ಮಾಡೋದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ 4,000-5,000 ರೂಪಾಯಿ ಸಿಗ್ತಾರೆ. 5,000 ರುಪೀಸ್ ಕ್ಯಾಶ್. ಶ್ರೀವತ್ ಸರ್, ನೀವು ಎಲ್ಲರ ಹೇಳು ಇದನ್ನ, 4,000-5,000 ರುಪೀಸ್ ಪರ್ ಹೆಡ್. ಯಾವಲ್ಲಾದ್ರು ಕೊಟ್ಟಿದ್ರ 4,000-5,000 ರೂಪಾಯಿ ಕೊಟ್ಟಿದ್ರ ತಿಂಗಳಿಗೆ ಸುಮಾರು 50-60,000 ರೂಪಾಯಿ ಸಿಗ್ತದೆ. 50-60,000 ಹಳ್ಳಿನಲ್ಲಿ 2-3,000 ಇದ್ರೆ ಜೀವನ ಮಾಡ್ತಾರೆ.
ಬಡವರು ಈಗ 4-5 ಸಾವಿರ ರೂಪಾಯಿ ಸಿಕ್ಕೋದ್ರಿಂದ ಅವರ ಜೀವನ ಉನ್ನತೀಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳು ಓದಿಸ್ಲಿಕ್ಕೆ, ಬಟ್ಟೆ ತಕೊಡ್ಲಿಕ್ಕೆ, ಇನ್ನೇನೋ ಶಾಲೆ ಅವ್ರಿಗೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಇಂಥವೆಲ್ಲ ಮಾಡಲಿಕ್ಕೆ ಆಗ್ತದೆ. ಈಗ ಇದು ಎಂಥದ್ದು ಗ್ಯಾಸ್, ಆಮೇಲೆ ಈಗ ಭಾಳ ಜನಕ್ಕೆ ಇದಕ್ಕೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟದೆ. ಔಷಧಿ ತಗೊಡೋರು ಯಾರಪ್ಪ? ಮಕ್ಕಳು ಕೇಳಿದ್ರೆ ತಗೊಳ್ತಾರ? ಒಂದು ತಿಂಗಳಿಗೆ ಏನಮ್ಮ ಡಾಕ್ಟ್ರೆ, ಒಂದರಿಂದ 1.5 ಸಾವಿರ ರೂಪಾಯಿ ಆಯ್ತದೆ, 1.5 ಸಾವಿರ ರೂಪಾಯಿ ಆಗುತ್ತೆ. ಯಾರು ತಗೊಡೋರು ಯಾರು? ಅನೇಕ ಜನ ಮಕ್ಕಳುಗಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳಲ್ಲ, ನೋಡ್ಕೋತಾರ? ಭಾಳ ಕಡಿಮೆ ನೋಡ್ಕೊಳ್ಳೋರು, ನೋಡ್ಕೊಳ್ಳೋದೇ ಇಲ್ಲ ಅಂತ ಹೇಳಲ್ಲ, ನೋಡ್ಕೊಳ್ಳೋರು ಕಡಿಮೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇವೆಲ್ಲ ಅನುಕೂಲಗಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದದ ಬಲದಿಂದ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ. ಯಾರು ಏನೇ ಟೀಕೆ ಮಾಡಲಿ, ಟೀಕೆ ಭಾಳ ಮಾಡ್ತಾರೆ, ಆ ಟೀಕೆಗಳು ರಾಜಕೀಯವಾಗಿ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅವಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸತ್ಯನೇ ಬೇರೆ ಇರ್ತದೆ, ರಾಜಕೀಯವಾಗಿ ಆರೋಪಗಳೇ ಬೇರೆ ಇರ್ತವೆ. ಅದರಿಂದ ಸತ್ಯ ಬೇರೆ, ಆರೋಪಗಳು ಬೇರೆ. ಆರೋಪಗಳು ಯಾವಾಗಲೂ ಆರೋಪಗಳು ಅಷ್ಟೇನೆ, ದೇ ಆರ್ ನಾಟ್ ಆಕ್ಚುಯಲ್ ಫ್ಯಾಕ್ಟ್ಸ್ ಅಲ್ಲ ಅವು. ಸೊ ಇದು ಎಲ್ಲ ಇರ್ತದೆ. ಅದೇನೇ ಇರಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಸದಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಬೇಡಿಕೆಯನ್ನು ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ